ರಾಜ್ಯ ಬಿಜೆಪಿಯಲ್ಲಿ ಸಿಡಿ ಫೈಟ್ ಜೋರಾಗ್ತಾ ಇದೆ. ಮುರುಗೇಶ್ ನಿರಾಣಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಧ್ಯೆ ಸಿಡಿ ಫೈಟ್ ಜೋರಾಗ್ತಿದೆ. ನಿರಾಣಿ ಬಳಿ ಸಿಡಿ ಇವೆ ಅಂತಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅಂತ ನಿರಾಣಿ ಟಾಂಗ್ ಕೊಟ್ಟಿದ್ದಾರೆ. ಹಾಗೆ ಮಾಡಿದವರು ಅವರೇ ಇರಬೇಕು, ಅವರಿಗೆ ಗೊತ್ತಿದೆ ಅನ್ನೋ ಉತ್ತರ. ಯಾರು ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅವರಿಗೆ ಎಲ್ಲವೂ ಕೂಡ ಗೊತ್ತು. ಕೆಲಸ ಮಾಡಲು 24 ಗಂಟೆ ಸಾಕಾಗ್ತಾ ಇಲ್ಲ, ಇಂಥದ್ದೆಲ್ಲ ಮಾಡೋಕ್ಕಾಗುತ್ತಾ? ಯತ್ನಾಳ್ ವಿರುದ್ಧ ಸಚಿವ ಮುರುಗೇಶ್ ನಿರಾಣಿಯವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಂಟೆ ಸಾಲ್ತಾ ಇಲ್ಲ ನಮ್ಮ ಮಾಡೋ ಕೆಲಸಕ್ಕೆ. ಇಂಥದ್ರ ಬಗ್ಗೆ ನಮ್ಮ ಸಮಯನೂ ಇರುವುದಿಲ್ಲ, ಇಂಥದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟು ದಿವಸದಿಂದ ಇವತ್ತು ಯಾಕೆ ಮಾತಾಡ್ತೀನಿ? ಮಾತಾಡಲಿಕ್ಕೆ ನಾವು ಒಬ್ಬರು ರೋಲ್ ಮಾಡೆಲ್ ಆಗಿರ್ಬೇಕು. ಮತ್ತೊಬ್ಬರಿಗೆ, ಮತ್ತೊಬ್ಬರು ಯುವ ಜನಾಂಗಕ್ಕೆ, ಯುವ ಉದ್ಯಮದಾರರಿಗೆ ಬರುವಂಥ ಯಾವುದೇ ಕ್ಷೇತ್ರದಲ್ಲಿ ಬರುವಂಥವ್ರು, ರಾಜಕೀಯರು ಬರಲಿ, ಉದ್ಯಮ ಕ್ಷೇತ್ರದಲ್ಲಿ ಬರಲಿ, ಟ್ರೇಡಿಂಗ್ಗಳಲ್ಲಿ ಬರಲಿ, ನಾವು ಇವತ್ತಿರುವಂಥವ್ರು ಯುವಕರಿಗೆ ನಮ್ಮ ರೋಲ್ ಮಾಡೆಲ್ ಆಗಬೇಕು. ಈ ಥರ ಲೂಸ್ ಟಾಕ್ಸ್ ಮಾಡೋಂಥವ್ರಲ್ಲ, ಅವ್ರು ಮಾಡಿದವ್ರಿಗೆ ಅವ್ರಿಗೆ ಗೊತ್ತಿದೆ. ಅವ್ರು ಕೋರ್ಟ್ನಾಗ ಹೋಗಿ ಏನು ಸಿಡಿಗಳನ್ನು ಸ್ಟೇ ತೊಗೊಂಬಂದಿದಾರಲ್ಲ, ಅವ್ರಿಗೆ ಗೊತ್ತಿದೆ ಅದು. ನಾವು ನಮಗೆ 24 ಗಂಟೆ ಸಾಲ್ತಾ ಇಲ್ಲ ನಾವು ಮಾಡೋ ಕೆಲಸಕ್ಕೆ. ಇಂಥದ್ರ ಬಗ್ಗೆ ನಮ್ಮ ಸಮಯನೂ ಇರುವುದಿಲ್ಲ, ಇಂಥದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟು ದಿವಸದಿಂದ